ನಮಸ್ಕಾರ, ನೀವು ನೋಡ್ತಿದ್ದೀರಾ ಅಮೋಗ ನ್ಯೂಸ್. ನಾನು ಧನು. ವಾರ್ತೆಗಳ ವಿವರ. ರಾಜ್ಯದ ವಿವಿಧ ಬಸ್ ಡಿಪೋಗಳಲ್ಲಿ ವಜಾಗೊಂಡ ಸಾರಿಗೆ ನೌಕರರು ತಮ್ಮ ವಿವಿಧ ಬೇಡಿಕೆ ಹಾಗೂ ಕೆಲಸದ ವೇಳೆ ಅಧಿಕಾರಿಗಳು ಕಿರುಕುಳ ನೀಡುತ್ತಿದ್ದು ಇನ್ನಿತರ ವಿಚಾರದಲ್ಲಿ ತಮ್ಮ ಬೇಡಿಕೆಯನ್ನು ಈಡೇರಿಸಲು ಬಳ್ಳಾರಿಯಿಂದ ಬೆಂಗಳೂರಿನ ಕಡೆ ಪಾದಯಾತ್ರೆ ನಡೆಸುತ್ತಿದ್ದಾರೆ. ಸೋಮವಾರ 8ನೇ ದಿನಕ್ಕೆ ಕಾಲಿಟ್ಟು ರಾಜಧಾನಿ ಬೆಂಗಳೂರಿನತ್ತ ಪಾದಯಾತ್ರೆ ಮುಖ ಮಾಡಿದೆ. ಈ ಕುರಿತಾದೊಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ನೆಲಮಂಗಲ ಗ್ರಾಮಾಂತರ ಭಾಗದ ರಾಷ್ಟ್ರೀಯ ಹೆದ್ದಾರಿ 48ರ ಮುಖಾಂತರ ನಿನ್ನೆ ಭಾನುವಾರ ರಾತ್ರಿ ಡಬಸ್ಪೇಟೆ ತಲುಪಿದ್ದ ಪಾದಯಾತ್ರೆ ಇಂದು ಸೋಮವಾರ ಬೆಳಗ್ಗೆ 10 ಗಂಟೆಗೆ ನೆಲಮಂಗಲ ಗ್ರಾಮಾಂತರ ಭಾಗದ ಕೆಂಗಲ್ ಕೆಂಪುಹಳ್ಳಿ ಮಾರ್ಗವಾಗಿ ಬಿಲ್ಲಿನಕೋಟೆ ತಲುಪಿ ಸಂಜೆಯ ವೇಳೆಗೆ ಟಿ ಬೇಗೂರಿನ ಮುಖಾಂತರ ನೆಲಮಂಗಲ ನಗರಕ್ಕೆ ತಲುಪುವ ಉದ್ದೇಶ ನೌಕರರಲ್ಲಿದೆ. ನೌಕರರು ಕಾನೂನುಬಾಹಿರವಾಗಿ ವಜಾ ಹಾಗೂ ಪ್ರತಿಭಟನೆಗೆ ಭಾಗವಹಿಸಿದವರ ವಜಾ ಹಿನ್ನೆಲೆ 2171 ಜನ ನೌಕರರು ಬೀದಿಗೆ ಬಿದ್ದಿದ್ದಾರೆ. ಕಳೆದ 9 ತಿಂಗಳಿನಿಂದ ವೇತನವಿಲ್ಲದೆ ತೊಂದರೆ ಅನುಭವಿಸುತ್ತಿರುವ ನೌಕರರು ಈ ಹಿಂದೆ ರೈತ ಮುಖಂಡ ಕೋಡಿಹಳ್ಳಿ ಚಂದ್ರಶೇಖರ್ ಬಣಕ್ಕೆ ಬೆಂಬಲ ಹಿನ್ನೆಲೆ ವಜಾ ಮಾಡಿರುವ ಆರೋಪ ಸಹ ಕೇಳಿಬಂದಿದೆ. ಕೆಲಸ ಹಾಗೂ ಸಂಬಳವನ್ನು ನೀಡುವಂತೆ ಆಗ್ರಹಿಸಿ ನಡೆಯುತ್ತಿರುವ ಪಾದಯಾತ್ರೆ ಇಂದು ನೆಲಮಂಗಲ ನಗರ ತಲುಪಿ ಬೆಂಗಳೂರು ನಗರದಲ್ಲಿ ಬೃಹತ್ ಪ್ರತಿಭಟನೆಗೆ ಸಜ್ಜಾಗಲಿದ್ದೇವೆ ಅಂತ ಪ್ರತಿಭಟನಾಕಾರರು ಮಾಹಿತಿ ನೀಡಿದ್ದಾರೆ. ಇನ್ನು ಸ್ಥಳೀಯರ ಸಹಕಾರ ಪಾದಯಾತ್ರೆಗೆ ದೊರಕಿ ಹೊನ್ನೆನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಮುರಳೀಧರ್ ಹಾಗೂ ಮಂಜುನಾಥ್, ಕೆಂಗಲ್ ಕೆಂಪುಹಳ್ಳಿ ಗ್ರಾಮಸ್ಥರು ಸೇರಿ ಪ್ರತಿಭಟನಾಕಾರರಿಗೆ ಉಪಹಾರ, ಚಹಾ ಹಾಗೂ ವಸತಿ ಸೌಲಭ್ಯ ಒದಗಿಸಿಕೊಟ್ಟಿದ್ದಕ್ಕೆ ಪಾದಯಾತ್ರೆಗಳು ಆರ ಹಾಕಿ ಧನ್ಯವಾದವನ್ನ ತಿಳಿಸಿದರು. ಪಾದಯಾತ್ರೆ 29ನೇ ತಾರೀಕು 11ನೇ ತಿಂಗಳಿಂದ ಅವ್ರಿಗೆ ನಮ್ಮ ನಾನು ಒಬ್ಬ ಮಾಜಿ ಸಾರಿಗೆ ನೌಕರಾಗಿರ್ತೇನೆ ಸರ್, ನಾನು ಅವ್ರಿಗೆ ಫುಲ್ಲು ಬೆಂಬಲ ಕೊಡ್ತೀನಿ. ಈ ಸಮಯದಲ್ಲಿ ಏನು ಮಾಡೋದು ಅಂದರೆ, ಅವಾಗ ಎಲ್ಲ ನಾಯಕರುಗಳು ನಿಂತು ಪಾಪ ಸ್ಟ್ರೈಕ್ ಮಾಡಿಸಿದ್ರು. ಸ್ಟ್ರೈಕ್ ಮಾಡಿದ್ಮೇಲೆ ನಮ್ಮ ಡಿಪಾರ್ಟ್ಮೆಂಟ್ ಏನು ಮಾಡೈತೆ, ಇವನ್ನೆಲ್ಲ ವಜಾ ಮಾಡೈತೆ ಕೆಲವನ್ನ. ಇಲ್ಲಿ ಲಕ್ಷಾಂತರ ಜನ ಅಲ್ಲಿ ಸ್ಟ್ರೈಕಲ್ಲಿ ಭಾಗವಹಿಸಿದ್ರು. ಬರೀ 2000 ಚಿಲ್ಲರೆ ಜನ ಯಾಕೆ ಇವರು ವಜಾ ಮಾಡಬೇಕು? ಇದನ್ನು ಭಾರಿ ಖಂಡಿಸಬೇಕಾಗ್ತದೆ. ಇವಾಗ ನಮ್ಮ ಕೋಡಿಹಳ್ಳಿ ಚಂದ್ರಶೇಖರ್ ಅವತ್ತು ಭಾರಿ ನೇತೃತ್ವ ವಹಿಸ್ಕೊಂಡಿದ್ರು. ನಮ್ಮ ರೈತ ಮುಖಂಡರು ನಮಗೆ ಅಪಾರವಾದ ಇದು. ಪಾದಯಾತ್ರಿ ಹೋರಾಟಗಾರ ರಾಮು ಮಾತನಾಡಿ, ನಮ್ಮ ಹೋರಾಟ ಸರ್ಕಾರದ ವಿರುದ್ಧವಲ್ಲ. ಏಪ್ರಿಲ್ 7ರಂದು ನಾವೆಲ್ಲ ವೇತನಕ್ಕಾಗಿ ಮುಷ್ಕರ ಮಾಡಿದ್ದೆವು. ಹೋರಾಟ ಹತ್ತಿಕ್ಕಿ ಮುಷ್ಕರ ಮಾಡಿದ 2172 ನೌಕರರನ್ನು ವಜಾ ಮಾಡಿದ್ದಾರೆ. ಆ 7/4/2021 ಏನು ಮುಷ್ಕರ ಮಾಡಿದ್ದೋ ವೇತನಕ್ಕೋಸ್ಕರ, ಆ ಒಂದು ಭಾಗವಾಗಿ ಕಾನೂನುಬಾಹಿರವಾಗಿ ಕಾನೂನನ್ನು ಉಲ್ಲಂಘನೆ ಮಾಡಿ 2171 ಜನ ವರ್ಗ ವಜಾ ಮಾಡಿದ್ದಾರೆ. 450 ವರ್ಕರನ್ನು 100 ಕಿಲೋಮೀಟ್ರು 200-300 ಕಿಲೋಮೀಟ್ರ್ ದೂರ ವರ್ಗಾವಣೆ ಮಾಡಿದ್ದಾರೆ. 1000 ಸಂಖ್ಯೆಯಲ್ಲಿ ನೌಕರರನ್ನು ಅಮಾನತು ಮಾಡಿದ್ದಾರೆ. ಇದು ಕಾನೂನುಬಾಹಿರ ಮೂರು ಸಹ. ಅದರಲ್ಲಿ ಕೆಲವು ರಿವಾಕೇಶನ್ ಆಗಿದೆ ವಜಾ ಇದು ಅಮಾನತಾದವ್ರದ್ದು. ವಜಾದವ್ರು ಒಂದೂ ಆಗಿಲ್ಲ. ಅದರಲ್ಲಿ BMTCಲಿ ಒಬ್ಬರದ್ದು ಆಗಿಲ್ಲ. KSRTCಲಿ ಅರ್ಧಂಬರ್ಧ ಮಾಡಿದ್ದಾರೆ, ಮಾಡಿಲ್ಲ. ಸಚಿವರು ಮುಖ್ಯಮಂತ್ರಿಗಳು ಹೇಳಿಕೆ ಬರೀ ಹೇಳಿಕೆಯಾಗೆ ಉಳಿದಿದೆ, ಆಶ್ವಾಸನೆಯಾಗೆ ಉಳಿದಿದೆ. ನಾವು ಅವ್ರಿಗೆ ಹಲವಾರು ಬಾರಿ ಮನವಿ ಮಾಡಿದ್ದೀವಿ. ಹಾಗೆ ನಮ್ಮ ಸಹೋದ್ಯೋಗಿ ಹೇಳಿದ ಹಾಗೆ ನಾವು ಏನು ಪ್ರಯತ್ನ ಮಾಡೋಣಂದಾಗ. ಪಾದಯಾತ್ರಿ ಹೋರಾಟಗಾರ ನಿಂಗಪ್ಪ ಮಾತನಾಡಿ, ಕಳೆದ ವಿಧಾನಸಭಾ ಅಧಿವೇಶನದಲ್ಲಿ ವಜಾಗೊಂಡ ನೌಕರರ ಕೆಲಸಕ್ಕೆ ಸೇರಿಕೊಳ್ಳುತ್ತೇವೆ ಎಂದು ಸಾರಿಗೆ ಸಚಿವರು ಭರವಸೆ ನೀಡಿದರು. ಇದುವರೆಗೂ ಭರವಸೆಯಾಗಿಯೇ ಉಳಿದಿದೆ. ಕಳೆದ 9 ತಿಂಗಳಿನಿಂದ ನಮ್ಮ ಕುಟುಂಬಗಳು ಬೀದಿಗೆ ಬಿದ್ದಿದ್ದಾರೆ ಎಂದರು. ಸಚಿವರು ಆಗಲಿ ಅಥವಾ ಮುಖ್ಯಮಂತ್ರಿಗಳಾಗಲಿ ಬರೀ ಭರವಸೆ ಕೊಡ್ತಾ ಇದ್ದಾರೆ, ಆಯಿತು ಮಾಡೋಣ ಮಾಡ್ತೀವಿ ಆಗುತ್ತೆ ಅಂತ. ನಾವು ಕಾರ್ಮಿಕರು ಕಾಯ್ದೀವಿ, ಅವರು ಎಷ್ಟು ದಿನ ಇದ್ದರು ಅಲ್ಲಿವರೆಗೂ ಕಾಯ್ದೀವಿ. ಆದರೆ ನಮಗೆ ಕಾಯಕ್ಕೆ ಶಕ್ತಿ ಇಲ್ಲ. 9 ತಿಂಗಳಿಂದ 1 ರೂಪಾಯಿ ಸಂಬಳ ಇಲ್ಲದೆ ಎಲ್ಲ ಮನೇಲಿದ್ದೀವಿ. ಹೆಂಡತಿ ಮಕ್ಕಳು ಉಪವಾಸ ಇದ್ದಾರೆ, ಮಕ್ಕಳಿಗೆ ಶಾಲೆಗೆ ಹಾಕಾಗ್ತಾ ಇಲ್ಲ. ಈ ಎಲ್ಲ ನೋವು ನೋಡಿದ್ವಿ, ನೋಡಿಕೊಂಡು ಆಮೇಲೆ ನಮ್ಮ ಏನು ಮಾಡಬೇಕಂತ ಯೋಚನೆ ಮಾಡಿದ್ವಿ. ಅವಾಗ ಕೊನೆ ಪಕ್ಷ ಈಗ ಭಕ್ತಾದಿಗಳು ದೇವಸ್ಥಾನಕ್ಕೆ ಹರಕೆ ತೀರಿಸ್ತೀವಿ ಅಂತೇಳಿ ಪಾದಯಾತ್ರೆ ಹೋಗ್ತಾರೆ. ನಾವೇನು ಮಾಡಿದ್ವಿ, ವಿಧಾನಸೌಧ ಅಂತಕ್ಕಂಥ ಒಂದು ದೇವಸ್ಥಾನಕ್ಕೆ. ಈ ಸಂದರ್ಭದಲ್ಲಿ ಮಂಜೇಗೌಡ, ವಿಮಲಾದೇವಿ, ಭಾಗೀರಥಿ, ಸೆಲ್ವಂ ಸೇರಿದಂತೆ 100 ಪಾದಯಾತ್ರಿಗಳಿದ್ದರು. ಡಬಸ್ಪೇಟೆ ಪೊಲೀಸರು ಹಾಗೂ ನೆಲಮಂಗಲ ಗ್ರಾಮಾಂತರ ಠಾಣಾ ಪೊಲೀಸ್ PSI ವಸಂತಕುಮಾರ್ ಮತ್ತು ಸಿಬ್ಬಂದಿ ಭದ್ರತೆಯನ್ನು ಒದಗಿಸಿದರು. ತಗ್ಗಿ ಕುಪ್ರಶ್ರೀಧರ್, ಅಮ್ಮಗು ಟಿವಿ, ಡಬಸ್ಪೇಟೆ. ಡಾಕ್ಟರ್ BR ಅಂಬೇಡ್ಕರ್ ಅವರ 65ನೇ ಪರಿನಿರ್ವಾಣ ದಿನದ ಪ್ರಯುಕ್ತ SST ಸಂಘದ ವತಿಯಿಂದ ಶಿಡ್ಲಘಟ್ಟದ ಸರ್ಕಾರಿ ಶಾಲಾ ಮಕ್ಕಳಿಗೆ ನೋಟ್ ಪುಸ್ತಕ, ಲೇಖನ ಸಾಮಗ್ರಿಗಳ ವಿತರಣೆ ಮಾಡಲಾಯಿತು. ಶತಮಾನಗಳ ಹಿಂದೆ ಅಂಧಕಾರದಲ್ಲಿ ಮುಳುಗಿದ್ದ ಶಿಕ್ಷಣದ ಜೊತೆಗೆ ಮೇಲು ಕೀಳಿನ ಜಾತಿ ವ್ಯವಸ್ಥೆಯಲ್ಲಿ ನೊಂದು ಬೆಂದು ಸಾಧನೆ ಮಾಡುವ ಮೂಲಕ ನಮ್ಮ ದೇಶದ ಸಂವಿಧಾನವನ್ನು ಬರೆದ ಮಹಾನಾಯಕ ಡಾಕ್ಟರ್ BR ಅಂಬೇಡ್ಕರ್.
ಕೆಸರಲ್ಲಿ ಕಮಲ ಅರಳಿದಂತೆ ಪುಟ ಬಂಗಾರದಂತೆ ಬೆಳೆದು ವಿಶ್ವದ ಅಗ್ರಗಣ್ಯ ನಾಯಕನಾಗಿ ಬಹುಜನರ ಏಳಿಗೆಗೆ ಜೀವನವಿಡಿ ಶ್ರಮಿಸಿ ಸರ್ವ ಜನಾಂಗದ ಸರ್ವ ಧರ್ಮಗಳು ಐಕ್ಯತೆಯಿಂದ ಬದುಕಿಗೆ ಆಶಾಕಿರಣವಾಗಿದ್ದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮನ್ನೆಲ್ಲ ಅಗಲಿ ಇಂದಿಗೂ ಎಂದೆಂದಿಗೂ ಅವರ ಆದರ್ಶಗಳು ಜನತೆಗೆ ದಾರಿದೀಪವಾಗಿವೆ. ಅವರ ಪುಣ್ಯಸ್ಮರಣೆ ದಿನವನ್ನು ಸಮತಾ ಸೈನಿಕ ದಳದ ತಾಲೂಕು ಅಧ್ಯಕ್ಷ ಇದರೆ ಪ್ರಕಾಶ್ ನೇತೃತ್ವದಲ್ಲಿ ಆಚರಣೆಯನ್ನ ಮಾಡಲಾಯಿತು. ಅವರ ಹೆಂಡತಿಯನ್ನ ಶಿಕ್ಷಕಿಯಾಗಿ ಮಾಡ್ತಾರೆ, ನಾವು ಅವರನ್ನ ಆಚರಣೆ ಮಾಡಬೇಕು. ಯಾಕಂದ್ರೆ ಪ್ರಥಮ ಈ ದೇಶದ ಏಕೈಕ ಮಹಿಳೆ ಸಾವಿತ್ರಿಬಾಯಿ ಫುಲೆ ಅವರು. ಯಾಕಪ್ಪ ಅಂದ್ರೆ ಅವರು ಗಂಡ ಹೆಂಡತಿ ಏನು ಶಾಲೆ ಬಿಟ್ಟ ಮಕ್ಕಳನ್ನ ಮತ್ತೆ ಅನಾಥ ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಸ್ತಾ ಇರ್ತಾರೆ. ವಿದ್ಯಾಭ್ಯಾಸ ಕಲಿಸಂತ ಸಂದರ್ಭದಲ್ಲಿ ಬಹಳ ವರ್ಷಗಳ ಹಿಂದೆ ಏನು ಮದುವಾದೆ ಒಂದು ತಂತ್ರಗಾರಿಕೆ ಯಾರಿಗೂ ಶಿಕ್ಷಣ ಕೊಡಬಾರದು ಅಂತ ಹೇಳ್ಬಿಟ್ಟು ಅವರನ್ನ ಗಲಾಟೆ ಮಾಡೋದು, ಅವಾಗವಾಗ ಹೊಡೆಯೋದು, ನೀವು ಶಿಕ್ಷಣ ನೀಡಬಾರ್ದು ಅಂತ ಹೇಳ್ಬಿಟ್ಟು ಒಂದು ಸರಿ ಒಂದು ಗ್ಯಾಂಗ್ ಬರ್ತೈತೆ. ಆ ಗ್ಯಾಂಗ್ ಬಂದು ನೀವು ಇಲ್ಲಿ ಇಂಥ ಮಕ್ಕಳಿಗೆ ಶಿಕ್ಷಣ ನೀಡಬಾರ್ದು ಅಂತ ಹೇಳ್ಬಿಟ್ಟು ಗಂಡ ಹೆಂಡತಿಗೆ ಇಬ್ರಿಗೂ ಕೂಡ ತನ್ನ ನೀಡಿದ್ರೆ ನಿಮ್ಮನ್ನ ಕೊಲೆ ಮಾಡ್ತೇವೆ ಅಂತ ಹೇಳ್ಬಿಟ್ಟು ಕತ್ತತ್ರ ಚಾಕು ಇಡ್ತಾರೆ. ಇನ್ನೊಬ್ಬ ಹೆಂಡತಿ ಇದ್ದಾರಲ್ವ ಸಾವಿತ್ರಿಬಾಯಿ ಫುಲೆ, ಅವ್ರಿಗೆ ಹೇಳ್ತಾರೆ ಅವಾಗ ನಾನು ಸತ್ತೋದ್ರೂ ಪರವಾಗಿಲ್ಲ ಈ ಅನಾಥ ಮಕ್ಕಳನ್ನ ಪಾರ್ ಮಾಡು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಏನೇಳಿ ನಾನು ಸತ್ತೋದ್ರೂ ಪರವಾಗಿಲ್ಲ ಈ ಅನಾಥ ಮಕ್ಕಳನ್ನ ಪಾರ್ ಮಾಡಬೇಡ ಅಂತ ಹೇಳ್ಬಿಟ್ಟು ಸಾವಿತ್ರಿಬಾಯಿ ಫುಲೆಗೆ ತನ್ನ ಗಂಡ ಹೇಳ್ತಾರೆ. ಅವಾಗ ಅವರನ್ನ ಸಾಯಿಸಕ್ ಬಂದಿರ್ತಕ್ಕಂತ ಆ ಕಳ್ಳರು ಆ ಕಟ್ಟರು ಕೂಡ ಇವರು ಅನಾಥ ಮಕ್ಕಳಿಗೆ ಶಿಕ್ಷಣ ನೀಡ್ತಾ ಇದ್ದಾರಾ, ಹಾಗಾಗಿ ಇವರನ್ನ ನಾವು ನಮ್ಮ ತಾಲೂಕಿನ ಜಿ ವೆಂಕಟಾಪುರ ಗ್ರಾಮದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ತಾಲೂಕು ಘಟಕ ಮತ್ತು ಜೆ ವೆಂಕಟಾಪುರ ಮಹಿಳಾ ಗ್ರಾಮ ಶಾಖೆ ವತಿಯಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 65ನೇ ವರ್ಷದ ಪರಿನಿರ್ವಹಣ ದಿನ ಆಚರಣೆ ಮಾಡಲಾಯಿತು. ಪ್ರಯುಕ್ತ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ವಿದ್ಯಾರ್ಥಿಗಳಿಗೆ ಪುಸ್ತಕ ಮತ್ತು ಲೇಖನ ಸಾಮಗ್ರಿಗಳು ವಿತರಿಸುವ ಮೂಲಕ ಅಂಬೇಡ್ಕರ್ ಅವರ ಪರಿನಿರ್ವಹಣ ದಿನ ಆಚರಿಸಲಾಯಿತು. ಅಂಬೇಡ್ಕರ್ ಅವರು ನಡೆದು ಬಂದ ಹಾದಿಯನ್ನ ಮೆಲುಕು ಹಾಕಿದರು. ಸಹಾಯ ಮಾಡ್ತಾರೆ, ಬೇರೆ ಯಾರಾದ್ರೂ ಮಕ್ಕಳಿಗೆ ಪುಕ್ಸು ಪೆನ್ನು ಅಂತ ಒಂದು ಕಷ್ಟ ಅಂದ್ರೂ ಕೂಡ ಅವರು ನಿಮಗೆ ಒಂದು ಸಹಾಯವನ್ನ ಮಾಡ್ತಾರೆ. ಆಗಿನ ಕಾಲದಲ್ಲಿ ಅಂಬೇಡ್ಕರ್ ಅವರಿಗೆ ಈ ರೀತಿ ಸಹಾಯಗಳು ಯಾವುದೂ ಇರಲಿಲ್ಲ. ಅವರು ಎಂಥ ಪರಿಸ್ಥಿತಿಯಲ್ಲಿ ಓದಿದ್ರು ಅಂದ್ರೆ ಒಂದು ದೀಪದ ಬೆಳಕಿನಲ್ಲಿ, ರಸ್ತೆ ಬದಿಯಲ್ಲಿ ದೀಪದ ಬೆಳಕಿನಲ್ಲಿ ಅವರು ಓದಿ ಇವತ್ತು ಮಹಾನ್ ಗಣ್ಯ ವ್ಯಕ್ತಿ ಆಗಿದ್ದಾರೆ. ಗೊತ್ತಾಯ್ತಲ್ಲ ಅವ್ರು ಎಂಥ ಗಣ್ಯ ವ್ಯಕ್ತಿ ಆಗಿದ್ದಾರೆ ಅಂದ್ರೆ ಇವತ್ತಿದ್ರು ಅವರನ್ನ ನಾವು ಸ್ಮರಣೆ ಮಾಡ್ತಾ ಇದ್ದೀವಿ. ಅವರ ಒಂದು ನೆನಪನ್ನ ನಾವು ದಾರಿ ದೀಪವನ್ನಾಗಿ ಇಟ್ಕೊಂಡು ಆ ದಾರಿಯಲ್ಲಿ ನಡೀತಾ ಹೋಗ್ತಾ ಇದ್ದೀವಿ. ಅಷ್ಟೊಂದು ನಮಗೆ ಒಂದು ಇದನ್ನ ಅವ್ರು ಕೊಟ್ಟು ಇವತ್ತು ಹೋಗಿದ್ದಾರೆ. ಅವರು ನಿಜವಾಗ್ಲೂ ನಮ್ಮನ್ನ ಅಗಲಿ ಹೋಗಿಲ್ಲ, ನಮ್ಮ ಜೊತೆಲೇ ಇದ್ದಾರೆ, ನಮ್ಮ ಮಧ್ಯದಲ್ಲೇ ಇದ್ದಾರೆ. ಅವ್ರು ಮಾಡಿರುವಂತ ಕೆಲಸಗಳು ಸಾಧನೆಗಳು ನಮ್ಮ ಜೊತೆಲೇ ಇರ್ತವೆ. ಈ ಸಂದರ್ಭದಲ್ಲಿ ಸಮತಾ ಸೈನಿಕ ದಳದ ಪದಾಧಿಕಾರಿಗಳಾದ ನಾಗರತ್ನಮ್ಮ, ಮಂಜುನಾಥ್, ಮಳ್ಳೂರು ವೆಂಕಟರಾಮಪ್ಪ, ಪ್ರಸನ್ನ ಕುಮಾರ್, ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಶಿಕ್ಷಕಿ ದೇವಕಿ, ಲಾವಣ್ಯ ಮತ್ತಿತರರು ಉಪಸ್ಥಿತರಿದ್ದರು. ಕೋಟಹಳ್ಳಿ ಅನಿಲ್ ಕುಮಾರ್, ಅಮುಗು ಟಿವಿ, ಶಿಡ್ಲಘಟ್ಟ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುಣ್ಯಸ್ಮರಣೆಯನ್ನ ವಿವಿಧ ಸಂಘಟನೆಗಳ ವತಿಯಿಂದ ಚಿಂತಾಮಣಿ ತಾಲೂಕಿನ ಮಂಗಲಹಳ್ಳಿ ಗ್ರಾಮದಲ್ಲಿ ಆಚರಣೆ ಮಾಡಿದ್ರು. ಈ ವೇಳೆ ಮಾತನಾಡಿದ ಬಹುಜನ ಸಮಾಜ ಸಂಘರ್ಷ ಸಮಿತಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶಿವಕುಮಾರ್ ಮಾತನಾಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ಒಂದು ಜಾತಿಗೆ ಸೀಮಿತವಲ್ಲ, ಇಂದು ನಮಗೆ ಕರಾಳ ದಿನ, ನೊಂದವರಿಗೆ ಸರ್ವರಿಗೂ ಸಮಪಾಲು ಎಂದವರು ಇಂದು ಸಾವನ್ನಪ್ಪಿದ ದಿನ. ಅಂಬೇಡ್ಕರ್ ಸಾವನ್ನಪ್ಪಿದಾಗ ಇಡೀ ದೇಶದ ಎಲ್ಲ ರಾಷ್ಟ್ರಗಳು ತಮ್ಮ ಧ್ವಜವನ್ನ ಅರ್ಧಕ್ಕೆ ಹಾರಿಸಿದವು. ಇದು ಅಂಬೇಡ್ಕರ್ ಅವರಿಗಿದ್ದ ಶಕ್ತಿ. ಅಂಬೇಡ್ಕರ್ ಅವರ ಸಂವಿಧಾನ ಇಲ್ಲದಿದ್ದರೆ ಶೋಷಿತರು ದೀನದಲಿತರು ಸಮಾಜದಲ್ಲಿ ತಲೆಯೆತ್ತಲು ಆಗುತ್ತಿರಲಿಲ್ಲ. ರಾಜಕೀಯವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ದಲಿತರು ಏನಾದರೂ ಸ್ವಲ್ಪ ಬದಲಾವಣೆ ಆಗಿದೆ ಎಂದರೆ ಅದು ಅಂಬೇಡ್ಕರ್ ಅವರ ಸಂವಿಧಾನದಿಂದ. ಕೆಲವರು ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲು ಸಂವಿಧಾನವನ್ನ ತಿಳಿಸುತ್ತೇವೆ ಎಂದು ಬಡಾಯಿ ಕೊಚ್ಚಿಕೊಳ್ಳುತ್ತಾರೆ. ಏನಾದರೂ ಸಂವಿಧಾನವನ್ನ ಬದಲಾಯಿಸಿದರೆ ರಕ್ತ ಹೂಕುಳಿ ನಡೆಯುತ್ತದೆ ಎಂಬ ಅಭಿಪ್ರಾಯವನ್ನ ಮುಖಂಡರು ವ್ಯಕ್ತಪಡಿಸಿದರು. ನಾಯಕರಾದಂತಹ ಒಬ್ಬ ಮಹಾಚೇತನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮ್ಮ ಭಾರತಕ್ಕೆ ಸಂವಿಧಾನವನ್ನು ತಂದು ಕೊಟ್ಟಂತಹ ಮಹಾ ಪುಣ್ಯವಂತ. ಹಾಗಾಗಿ ಈಗ ಈ ಒಂದು ಸಂವಿಧಾನ ಒಂದೇ ಜಾತಿಗೆ ಸೀಮಿತ ಅಲ್ಲ, ಇದು ಎಲ್ಲ ಜಾತಿ ಜನಾಂಗಕ್ಕೂ ಸೇರತಕ್ಕಂಥ ಒಂದು ಸಂವಿಧಾನ.
ಹಾಗಾಗಿ ಇಲ್ಲಿ ಜಾತಿ ಭೇದ ಮತ್ತೊಂದು ಕೀಳು ಭಾವನೆ ಬೇಡ. ನಾವೆಲ್ಲರೂ ಸಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ತೋರಿಸಿದಂತ ಮಾರ್ಗದರ್ಶನದಲ್ಲಿ ನಾವು ಮುಂದುವರಿಯೋಣ ಅಂತ ಹೇಳ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಅದು ವಿಶೇಷವಾಗಿ ನಮ್ಮ ದಲಿತ ಜಾತಿಗೆ ಏನು ಕೊಟ್ಟಿದ್ದಾರೆ ಸ್ವಲ್ಪ ಹೆಚ್ಚಿನ, ಯಾಕಂದ್ರೆ ಅವ್ರು ತುಂಬ ಹಿಂದುಳಿದಿದ್ದಾರೆ, ಅವ್ರು ಸ್ವಲ್ಪ ಅವರು ಸಹ ಬರಲಿ ಅಂತ ಒಂದು ಏಕೈಕ ದೃಷ್ಟಿಯಿಂದ ನಮ್ಗೆ ಸ್ವಲ್ಪ ಹೆಚ್ಚಿನ ಆದ್ಯತೆ ನೀಡಿದ್ದಾರೆ. ಅಂತಹ ಒಂದು ಇದನ್ನು ಕೊಟ್ಟಂತಹ ಮಹಾನುಭಾವ ಇವತ್ತು ನಮ್ಮ ಜೊತೆಗಿಲ್ಲ. ಆದರೂ ಸಹ ಅವರು ಇದ್ದಿದ್ರು, ಅವರ ಆಶಯಗಳು, ಅವರ ಒಂದು ಏನು ಆಶಯಗಳನ್ನು ಇಟ್ಕೊಂಡು ಬೆಳೆದರು, ದೇಶಕ್ಕಾಗಿ ತಾನು ತ್ಯಾಗ ಮಾಡಿದರು ಅವರು. ಅಂತಹ ಮಹಾನುಭಾವನ ಸರಿದಿನಾಚರಣೆ ಆಚರಣೆ ಮಾಡ್ತಕ್ಕಂಥ ತಮಗೆಲ್ಲರಿಗೂ ವಂದಿಸ್ತಾ. ಇನ್ನು ಈ ಸಂದರ್ಭದಲ್ಲಿ ಮುಂಗಾಲಹಳ್ಳಿ ಗ್ರಾಮದಲ್ಲಿನ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಪಠ್ಯೇತರ ಪುಸ್ತಕಗಳು ಹಾಗೂ ಕಲಿಕಾ ಸಾಮಗ್ರಿಗಳನ್ನು ವಿತರಿಸಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹಾಗೂ ಜಗಜೀವನ್ ರಾಮ್ರವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಲಾಯಿತು. ಇನ್ನು ಈ ಸಂದರ್ಭದಲ್ಲಿ ಬಹುಜನ ಸಮಾಜ ಸಂಘರ್ಷ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷರಾದ ಹೆಗನಹಳ್ಳಿ ಮುನಿರಾಜು, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶಿವಕುಮಾರ್ ಮತ್ತಿತರರು ಹಾಜರಿದ್ದರು. ವೆಂಕಟಾಚಲಪತಿ, ಅಮುಕ್ ಟಿವಿ, ಚಿಂತಾಮಣಿ. ಸಾಧು ಸ್ವಭಾವದಂದಿದ್ದೆ ಎಂದು ಬಸವನಿಗೆ ಸಿಕ್ಕಾಪಟ್ಟೆ ಕಿರುಕುಳ ನೀಡಬಾರದು. ಕಿರುಕುಳ ಸಹಿಸಲಾಗದೆ ಸಾಧು ಬಸವ ಒಮ್ಮೆ ತಿರುಗಿ ಬೀಳುತ್ತೆ. ತಿರುಗಿ ಬಿದ್ದ ಬಸವ ಒಮ್ಮೆ ಗುಂಬಿದ್ರೆ ಸಾಕು, ಮತ್ತೆಂದು ಹೇಳಲಾಗುವುದಿಲ್ಲ. ಎಚ್ಚರ ಅಂತ ರಾಜ್ಯ ಜೈವಿಕ ಇಂಧನ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಕೆ ಎಸ್ ಕಿರಣ್ ಕುಮಾರ್ ತಮ್ಮ ವಿರುದ್ಧ ಅಪಪ್ರಚಾರ ಮಾಡುತ್ತಿರುವವರಿಗೆ ಎಚ್ಚರಿಕೆಯನ್ನ ನೀಡಿದ್ದಾರೆ. ಹುಳಿಯಾರಿನ ವಿದ್ಯಾವಾರಿಧಿ ಕ್ಯಾಂಪಸ್ನಲ್ಲಿ ವಿಧಾನ ಪರಿಷತ್ ಚುನಾವಣೆಯ ಬಿಜೆಪಿ ಅಭ್ಯರ್ಥಿ ಲೋಕೇಶ್ ಕೂಡ ಅವರ ಪರ ಹಮ್ಮಿಕೊಂಡಿದ್ದ ಪ್ರಚಾರ ಸಭೆಯಲ್ಲಿ ಅವರು ಮಾತನಾಡಿದರು. ನಾನು ಕಾಂಗ್ರೆಸ್ ಪಕ್ಷಕ್ಕೆ ಸೇರುತ್ತೇನೆ ಎನ್ನುವುದು ಸೇರಿದಂತೆ ನನ್ನ ವಿರುದ್ಧ ಅನೇಕ ಅಪಪ್ರಚಾರಗಳನ್ನು ಮಾಡುತ್ತಿದ್ದಾರೆ. ಬಿಜೆಪಿ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಪಕ್ಷದ ವರಿಷ್ಠರ ಮಾತಿಗೆ ಕಟ್ಟುಬಿದ್ದು ಎಲ್ಲ ಅಪಪ್ರಚಾರಗಳನ್ನು ಸಹಿಸಿಕೊಳ್ಳುತ್ತಿದ್ದೇನೆ. ಇದು ಹೀಗೆ ಮುಂದುವರಿದರೆ ತಿರುಗಿ ಬಿದ್ದು ಗುಮ್ಮುವುದು ನಿಶ್ಚಿತ ಎಂದರಲ್ಲದೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ನನಗೆ ಟಿಕೆಟ್ ನೀಡುವ ವಿಶ್ವಾಸವಿದೆ. ಕಾರ್ಯಕರ್ತರು ಅಪಪ್ರಚಾರಗಳಿಗೆ ಕಿವಿಕೊಡದೆ ಪಕ್ಷ ಸಂಘಟನೆಯಲ್ಲಿ ತೊಡಗುವಂತೆ ತಿಳಿಸಿದರು. ಮುಂದೆ
ಮೇಲ್ಮನೆಯಲ್ಲಿ ಬಿಜೆಪಿಗೆ ಬಹುಮತದ ಕೊರತೆ ಇದೆ. ಜನಪರ ಯೋಜನೆಗಳ ಜಾರಿಗೆ ಮೇಲ್ಮನೆಯ ಅನುಮೋದನೆ ಪಡೆಯಲು ಇದು ಅಡ್ಡಿಯಾಗ್ತಾ ಇದೆ. ಹಾಗಾಗಿ ಈ ಚುನಾವಣೆಯಲ್ಲಿ 15 ಸ್ಥಾನಗಳನ್ನು ಗೆಲ್ಲುವ ಗುರಿಯನ್ನು ಬಿಜೆಪಿ ಇಟ್ಟುಕೊಂಡಿದ್ದು ಇದರಲ್ಲಿ ತುಮಕೂರು ಸಹ ಒಂದಾಗಿದೆ. ಜನಪರ ಆಡಳಿತ ಬೆಂಬಲಿಸುವ ಸಲುವಾಗಿ ಹಾಗೂ ಸುಸಂಸ್ಕೃತ ಅಭ್ಯರ್ಥಿ ಗೆಲ್ಲಿಸುವ ಸಲುವಾಗಿ ಈ ಬಾರಿ ಲೋಕೇಶ್ ಕೂಡ ಅವರಿಗೆ ಮೊದಲ ಪ್ರಾಶಸ್ತ್ಯದ ಮತಗಳನ್ನು ನೀಡಿ ಗೆಲ್ಲಿಸುವಂತೆ ಮತದಾರರಿಗೆ ಕರೆ ನೀಡಿದರು. ತಾಲೂಕು ಬಿಜೆಪಿ ಅಧ್ಯಕ್ಷ ಜಗದೀಶ್, ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯರಾದ ಪಂಚಾಕ್ಷರಯ್ಯ, ಶಿವಪ್ರಕಾಶ್, ತಾಲೂಕು ಬಿಜೆಪಿ ಮಾಜಿ ಅಧ್ಯಕ್ಷರಾದ ರಾಜಣ್ಣ, ಶ್ರೀನಿವಾಸ್ ಮೂರ್ತಿ, ನಗರ ಬಿಜೆಪಿ ಅಧ್ಯಕ್ಷರಾದ ನರಸಿಂಹಮೂರ್ತಿ, ಎಪಿಎಂಸಿ ಮಾಜಿ ಅಧ್ಯಕ್ಷ ಬಸವರಾಜು, ತಾಲೂಕು ಪಂಚಾಯತಿ ಮಾಜಿ ಸದಸ್ಯ ಮೋಹನ್ ಮತ್ತಿತರರು ಪಾಲ್ಗೊಂಡಿದ್ದರು. ಕಿರಣ್ ಕುಮಾರ್, ಅಮ್ಮಗು ಟಿವಿ, ಹುಳಿಯಾರು. 419 ರೈತ ಷೇರುದಾರರಿಗೆ 1,87,98,000 ರೂಪಾಯಿಗಳಷ್ಟು ಬೆಳೆ ಸಾಲವನ್ನು ಹೊನ್ನರಾಯನಹಳ್ಳಿ ವಿಎಸ್ಎಸ್ಎನ್ ನೀಡಿದೆ. ಕಳೆದ ಸಾಲಿಗಿಂತ ಈ ಬಾರಿ 4 ಲಕ್ಷಕ್ಕೂ ಹೆಚ್ಚಿನ ಲಾಭಾಂಶ ಬಂದಿರುವುದು ಸಂತಸದ ವಿಚಾರ ಅಂತ ವಿಎಸ್ಎಸ್ಎನ್ ಅಧ್ಯಕ್ಷ ತಿಮ್ಮಸಂದ್ರ ಮೋಹನ್ ಕುಮಾರ್ ಹರ್ಷ ವ್ಯಕ್ತಪಡಿಸಿದ್ದಾರೆ.
ಒಂದೆಡೆ ಸಭೆಯಲ್ಲಿ ಗಹನವಾದ ಚರ್ಚೆ, ದೇಶದ ಬೆನ್ನೆಲುಬು ರೈತನ ಹಿತಾಸಕ್ತಿ, ಈ ಎಲ್ಲ ದೃಶ್ಯ ಕಂಡುಬಂದಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಹೊನ್ನರಾಯನಹಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘದ ವತಿಯಿಂದ 2020-21 ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ. ಈ ವೇಳೆಯಲ್ಲಿ ಮಾತನಾಡಿದ ಅವರು, ನಮ್ಮ ಸಂಘ ಈ ಸಾಲಿನಲ್ಲಿ 646,287 ರೂಪಾಯಿ ಲಾಭಾಂಶ ಪಡೆದು ಕಳೆದ ಬಾರಿಗಿಂತ 4 ಲಕ್ಷ ಹೆಚ್ಚು ಲಾಭದಲ್ಲಿರುವುದು ಉತ್ತಮ ಬೆಳವಣಿಗೆ. 1182 ಷೇರುದಾರ ರೈತರನ್ನು ಹೊಂದಿರುವ ನಮ್ಮ ಸಂಘ ಮುಂದಿನ ದಿನಗಳಲ್ಲಿ ಇನ್ನಷ್ಟು ರೈತ ಸ್ನೇಹಿಯಾಗಿ ಸಾಲದ ಜೊತೆಗೆ ರೈತೋಪಯೋಗಿ ಸಲಕರಣೆಗಳು, ರಾಸಾಯನಿಕ ಗೊಬ್ಬರ ಮಾರಾಟ, ಆನ್ಲೈನ್ ವ್ಯವಹಾರ, ಸಂಘದ ವ್ಯಾಪ್ತಿಯ ಗ್ರಾಮಗಳಲ್ಲಿ ಷೇರುದಾರರಾದ ಮಕ್ಕಳು, ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದವರಿಗೆ ಪ್ರತಿಭಾ ಪುರಸ್ಕಾರ ಕೈಗೊಳ್ಳುತ್ತೇವೆ ಎಂದರು. ವಾರ್ಷಿಕ ಮಹಾಸಭೆಯನ್ನು ತುಂಬ ಚೆನ್ನಾಗಿ ಯಶಸ್ವಿಯಾಗಿ ನಡೆಯಿತು. ನಮ್ಮ ಸಂಘವು 19-20 2 ಲಕ್ಷ ಚಿಲ್ಲರೆ ಲಾಭಾಂಶ ಇತ್ತು. 20-21 ಲಾಭಾಂಶ 646,000 ಆಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ವಿಎಸ್ಎಸ್ಎನ್ ಸಂಘವು ಹೆಚ್ಚಿನ ಲಾಭಾಂಶಕ್ಕೆ ಹೋಗಲೆಂದು ಕೇಳ್ಕೊಳ್ತೇನೆ. ಸರ್, ನಿರ್ದೇಶಕರು ಅಂದರೆ ನಿರ್ದೇಶಕರ ಜಮೀನುಗಳಿಗೆ ಏನೋ ಪ್ರಾಬ್ಲಮ್ ಇರುತ್ತೆ, ಅದನ್ನು ಕೇಳಿದೀವಿ ಅಷ್ಟೇ. ಯಾರೋ ಒಬ್ಬರು ಆ ಥರ ಹೇಳಿರೋದು ಕೇಸ್ಗಳಿರ್ತವೆ ಅಂತ ವಿಚಾರಿಸಿದ್ವಿ. ಮುಂದೆ ಅದೇನೋ ಸಮಸ್ಯೆ ಬಂದರೆ ಪರಿಹರಿಸ್ತೀವಿ. ಆರ್ಥಿಕ ವ್ಯವಸ್ಥೆ ಹೆಚ್ಚಿನವಾಗಿ ಮಾಡಬೇಕು. ಸಭೆಯಲ್ಲಿ ಮುಖ್ಯವಾಗಿ ರೈತರು ಬೆಳೆ ಸಾಲ ತೆಗೆದುಕೊಳ್ಳಬೇಕಾದರೆ ಗ್ರಾಮದಲ್ಲಿರುವ ನಿರ್ದೇಶಕರ ಮನೆಗೆ ಹೋಗಿ ಮಾಹಿತಿ ನೀಡಬೇಕಾ ಅಂತ ಷೇರುದಾರ ಹಾಗೂ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ವಸಂತ್ ಕುಮಾರ್ ಪ್ರಶ್ನೆ ಮಾಡಿದಾಗ ಉತ್ತರಿಸಿದ ಬಿಡಿಸಿಸಿ ಬ್ಯಾಂಕ್ ಮೇಲ್ವಿಚಾರಕ ನರಸಿಂಹಮೂರ್ತಿ, ರೈತರು ನೇರವಾಗಿ ಸಂಘದ ಕಚೇರಿಗೆ ಬಂದು ಮಾಹಿತಿ ಪಡೆಯಿರಿ, ನಿರ್ದೇಶಕರ ಮನೆ ಬಳಿಗೆ ಹೋಗುವ ಅವಶ್ಯಕತೆ ಇಲ್ಲ, ಸಾಲ ತೆಗೆದುಕೊಳ್ಳುವಾಗ ಷೇರು ಹಣ ಕಟ್ಟಿ ಉಳಿದ ಕಮಿಷನ್ ಯಾವುದೂ ಕೊಡುವ ಅಗತ್ಯವಿಲ್ಲ, ನೀರಾವರಿ ಇರುವ 2 ಎಕರೆ ಜಮೀನಿಗೆ 2 ಲಕ್ಷದವರೆಗೆ ಸಾಲ ಪಡೆಯಬಹುದು, ರೈತರು ಹೆಚ್ಚು ಹೆಚ್ಚು ಸಹಕಾರಿ ಸಂಘದ ಒಡನಾಟ ವ್ಯವಹಾರ ಇಟ್ಟುಕೊಂಡು ಸಹಕಾರಿ ಬ್ಯಾಂಕ್ ಬೆಳೆಸಿ ಎಂದರು. ಕೋಳಿ ಸಾಕಾಣಿಕೆಗೆ 10 ಲಕ್ಷ ಸಾಲ ನೀಡ್ತಾ ಇದ್ದೀವಿ ನಬಾರ್ಡ್ ಸ್ಕೀಮಲ್ಲಿ. ಮೇಕೆ ಕುರಿ ಹಂದಿಗೆ ಸಾಲ ನೀಡ್ತಾ ಇದ್ದೀವಿ ಮತ್ತು ಸ್ವಸಹಾಯ ಸಂಘಗಳಿಗೆ 0% ಬಡ್ಡಿಯಂಗೆ ಅಪ್ ಟು 5 ಲಕ್ಷವರೆಗೂ ಸಾಲ ನೀಡ್ತಾ ಇದ್ದೀವಿ ಮತ್ತು ಡಿಪಾಸಿಟ್ FD ಮಾಡೋರಿಗೆ 6.5% ಬಡ್ಡಿ ಕೊಡ್ತಾ ಇದ್ದೀವಿ. ನಮ್ಮ ಬ್ಯಾಂಕು ಉತ್ತಮವಾಗಿ ವಹಿವಾಟು ನಡೆಸ್ತಿದ್ದು ಎಲ್ಲ ರೈತರಿಗೂ ಅನುಕೂಲ ಆಗೋ ರೀತಿಯಲ್ಲಿ ನಮ್ಮ ಸಾಲ ಸೌಲಭ್ಯಗಳು ದೊರಕಿಸ್ಕೊಡ್ತಾ ಇದ್ದೀವಿ ಸರ್. ಬೆಳೆ ಸಾಲ ನಾವು ನೀಡೋದು ಅವರು ಬೆಳೆಯೋ ಬೆಳೆ ಮೇಲೆ ಮತ್ತು ಇರೋ ಜಮೀನು ವಿಸ್ತೀರ್ಣದ ಮೇಲೆ. ಅವರು 8 ಎಕರೆ ಜಮೀನು ಇದೆ, ಯಾವ ಬೆಳೆ ಬೆಳೀತಾರೆ, ಆ ಬೆಳೆಗೆ ನಮ್ದು ಏನು ಸ್ಕೇಲ್ ಆಫ್ ಫೈನಾನ್ಸ್ ಇದೆ, ಆ ಆಧಾರದ ಮೇಲೆ ಸಾಲ ನೀಡ್ತೀವಿ ಸರ್. ಆದರೆ ಎಲ್ಲೊಂದು ಕಡೆ ನಿರ್ದೇಶಕರು ಸಂಪರ್ಕಿಸಬೇಕು ಅಂತೇನಿಲ್ಲ, ಸಂಘಕ್ಕೆ ಬಂದು ಅವ್ರು ಅರ್ಜಿ ಕೊಟ್ಟರೆ ಆಡಳಿತ ಮಂಡಳಿ ಇರ್ತದೆ, ಆಡಳಿತ ಮಂಡಳಿ ಅದನ್ನು ಶಿಫಾರಸು ಮಾಡಿದ್ರೆ ನಾವು ಸಾಲ ಕೊಡ್ತೀವಿ ಸರ್. ಮುಂದಿನ ದಿನಗಳಲ್ಲಿ ಯಾವುದೇ ಅನುದಾನಗಳು ಸ್ಕೀಮ್ಗಳು ಯಾವುದೇ ಬಂದ್ರೂ ನಾವು ಸಂಘಕ್ಕೆ ನೀಡ್ತೀವಿ ಸರ್ ಬ್ಯಾಂಕಿಂದ. ಸರ್, ಮುಂದಿನ ದಿನಗಳ ಸಾಲ ಕೊಡ್ತೀವಿ, ಅದ್ರ ಜೊತೆಗೆ ಉಪಕಸಪಡದ ಕುರಿ ಮೇಕೆ ಸಾಕಾಣಿಕೆ ತಗೋಬೋದು, ಇಲ್ಲ ಹಸು ಮೇಂಟೆನೆನ್ಸ್ಗೆ 28,000 ಸಾಲ ಕೊಡ್ತಾ ಇದ್ದೀವಿ, ಅದು ಬಡ್ಡಿ ಇಲ್ದಂಗೆ ಅದು ಸೌಲಭ್ಯ ಪಡ್ಕೋಬೋದು ಸರ್. ಇನ್ನು ಈ ಸಂದರ್ಭದಲ್ಲಿ ವಿಎಸ್ಎಸ್ಎನ್ ಉಪಾಧ್ಯಕ್ಷ ಹೊನ್ನ ಹನುಮಯ್ಯ, ನಿರ್ದೇಶಕರಾದ ಯಲಚಗೆರೆ ಹನುಮಂತರಾಜು, ಭೈರಸಂದ್ರ ನಟರಾಜು, ಲೆಕ್ಕಿಗ ಪುರುಷೋತ್ತಮ್, ಮಾರಾಟ ಗುಮಾಸ್ತ ವಸಂತ, ಷೇರುದಾರರು, ರೈತರು ಇನ್ನಿತರರು ಪಾಲ್ಗೊಂಡಿದ್ದರು. ತಗ್ಗಿಕುಪ್ಪೆ ಶ್ರೀಧರ್, ಅಮೋಘ ಟಿವಿ, ನೆಲಮಂಗಲ. ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಅಮೋಘ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.